ನಟ ದರ್ಶನ್ ತುಂಬಾನೇ ಕಷ್ಟಪಟ್ಟು ಮೇಲೆ ಬಂದವರು. 20 ವರ್ಷದ ಹಿಂದೆ ಒಂದೊತ್ತಿನ ಊಟಕ್ಕೂ ಪರದಾಡಿದವರು. ಅಂದಿನ ದರ್ಶನ್ನೇ ಬೇರೆ, ಇಂದಿನ ದರ್ಶನ್ನೇ ಬೇರೆ. ಆದ್ರೆ ಅಂದು ಮನೆ ಊಟಕ್ಕೆ ಹೇಗೆ ಪರಿತಪಿಸ್ತಾ ಇದ್ರು, ಈಗಲೂ ಅದೇ ಪರಿಸ್ಥಿತಿ ಬಂದಿದ್ದಾರೆ. ಇನ್ನು ಕಾಟೇರ ನೀನಾಸಂ ದಿನಗಳ ರತ್ನಕ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಅವರು ಅರೆಸ್ಟ್ ಆಗಿದ್ದಾರೆ ಅಂದಾಗ ನಮಗೆ ಭೂಮಿನೇ ಕೆಳಗೋದಷ್ಟು ನೋವು ಸಂಕಟ ಎರಡೂ ಆಯ್ತು. ನೀನಾಸಂ ಡೇಸ್ ಅನ್ನ ನೆನಪು ಮಾಡ್ಕೋ. ಅವಾಗ ನೀನ್ ಬಂದಾಗ ಏನಿತ್ತು? ಮೂಲಂಗಿ ಸಾಂಬಾರು, ಬದನೆಕಾಯಿ ಪಲ್ಯ ಅಲ್ವಾ? ಏನು ಕೊಡ್ತಾರೆ ಅದನ್ನ ಪ್ರೀತಿಯಿಂದ ಊಟ ಮಾಡಿ. ವರ್ಷಗಳು ಉರುಳಿದಂತೆ ಕಾಲಚಕ್ರ ಹೇಗ್ ತಿರುಗುತ್ತೆ ನೋಡಿ. ದರ್ಶನ್ ಬದುಕಲ್ಲಿ 20 ವರ್ಷಗಳ ಹಿಂದಿನ ಇತಿಹಾಸ ಮತ್ತೆ ರಿಪೀಟ್ ಆಗಿದೆ. ಅವತ್ತು ಕೈಯಲ್ಲಿ ಕಾಸಿರ್ಲಿಲ್ಲ, ದುಡ್ಡು ಕೊಟ್ಟು ತಿನ್ನೋದಕ್ಕೆ ಆ ಭಗವಂತ ಶಕ್ತಿ ಕೊಟ್ಟಿರಲಿಲ್ಲ. ಆದ್ರಿವತ್ತು ಕೋಟಿ ಕೋಟಿ ಕಾಸಿದೆ, ಬೇಕಾದದ್ದನ್ನೇ ತಿನ್ನೋ ಶಕ್ತಿನೂ ಇದೆ. ಆದರೂ ಕೂಡ ಒಂದೊತ್ತಿನ ಮನೆಯೂಟಕ್ಕೆ ಪರದಾಡೋ ಪರಿಸ್ಥಿತಿ. ಕಾಟೀರನ ಬದುಕಲ್ಲಿ 20 ವರ್ಷದ ಹಿಂದಿನ ನೀನಾಸಂ ದಿನಗಳು ಮತ್ತೆ ರಿಪೀಟ್ ಆದಂತೆ ಕಾಣ್ತಾ ಇದೆ. ಅವತ್ ಹೇಗೆ ಒಂದೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ರೋ, ಇವತ್ತು ಹಾಗೆ ಸೇಮ್ ಟು ಸೇಮ್ ಒಂದೇ ಒಂದು ತುತ್ತು ಮನೆ ಊಟ ಕೊಡಿ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸಾರಥಿಯ ಕಣ್ಣೀರ ಕಥೆ ತೆರೆದಿಟ್ಟ ರತ್ನಕ್ಕ 20 ವರ್ಷದ ಹಿಂದಿನ ಕೈ ತುತ್ತಿನ ಮೆಲುಕು. ದರ್ಶನ್ ಇವತ್ತು ಸ್ಯಾಂಡಲ್ವುಡ್ನ ಓಡೋ ಕುದುರೆ. ಇವರ ಮೇಲೆ 100 ಕೋಟಿ ಹೂಡೋ ನಿರ್ಮಾಪಕರಿದ್ದಾರೆ. ಆದರೆ 20 ವರ್ಷದ ಹಿಂದೆ ದರ್ಶನ್ ಇದ್ದ ಪರಿಸ್ಥಿತಿಯೇ ಬೇರೆ. 500 ರೂಪಾಯಿ ಇಟ್ಕೊಂಡು ಸಾಗರದ ನೀನಾಸಂಗೆ ಹೋಗಿದ್ದ ದರ್ಶನ್ ಪಟ್ಟ ಪಾಡು ಇದೆಯಲ್ಲ, ಅಷ್ಟಿಷ್ಟಲ್ಲ. ಬಹುಶಃ ಕನ್ನಡ ಸಿನಿಮಾ ರಂಗದಲ್ಲಿ ತಂದೆ ದೊಡ್ಡ ನಟನಾಗಿದ್ರು, ಅವರ ಮಗನಾಗಿದ್ರು, ಇಷ್ಟು ಕಷ್ಟಪಟ್ಟಿದ್ದು ಇವರೊಬ್ಬರೇ ಅನ್ಸುತ್ತೆ. ಅಂದು ಪಟ್ಟ ಕಷ್ಟಗಳಿಗೆ ದೇವರು ಪ್ರತಿಫಲ ಕೊಟ್ಟಿದ್ದ. ಆದರೆ ದರ್ಶನ್ ಅದ್ಯಾಕೋ ತನ್ನ ಕೈಯಾರೆ ಅದನ್ನೆಲ್ಲ ಹಾಳು ಮಾಡಿಕೊಂಡ್ರು ಅನ್ಸುತ್ತೆ. 20 ವರ್ಷದ ಹಿಂದೆ ಕೈತುತ್ತು ನೀಡಿದ್ದ ರತ್ನಕ್ಕ ದರ್ಶನ್ಗೆ ಒಂದಿಷ್ಟು ಕಿವಿಮಾತು ಹೇಳಿದ್ದಾರೆ. ನೀನಾಸಂ ದಿನಗಳನ್ನ ನೆನೆಸ್ಕೊಂಡು ಜೈಲೂಟ ಮಾಡುವಂತೆ ಮೂಮಲ ಮರುಗಿದ್ದಾರೆ. ನೀನ್ ಕಷ್ಟಪಟ್ಟಿದ್ಯಲ್ವಾ ಅವಾಗ? ನೀನಾಸಂ ಡೇಸ್ ಅನ್ನ ನೆನಪು ಮಾಡ್ಕೋ. ಅವಾಗ ನೀನ್ ಬಂದಾಗ ಏನಿತ್ತು? ಮೂಲಂಗಿ ಸಾಂಬಾರು, ಬದನೆಕಾಯಿ ಪಲ್ಯ ಅಲ್ವಾ? ಇಷ್ಟು ಕಷ್ಟ ನಾನು ಪಟ್ಕೊಂಡು ಬಂದಿದ್ದೀನಿ, ಊಟ ಮಾಡಿ. ಏನು ಕೊಡ್ತಾರೆ ಅದನ್ನ ಪ್ರೀತಿಯಿಂದ ಊಟ ಮಾಡಿ. ದರ್ಶನ್ಗೆ ನಾನ್ ವೆಜ್ ಅಂದ್ರೆ ಪಂಚಪ್ರಾಣ. 3 ಹೊತ್ತು ನಾನ್ ವೆಜ್ ಕೊಟ್ಟರು ತಿಂತಾರೆ. ಇದು ಸ್ಟಾರ್ಡಮ್ ಬಂದ್ಮೇಲೆ ಹುಟ್ಟಿದ್ದಲ್ಲ. ಕೈಯಲ್ಲಿ ಬಿಡಿಗಾಸು ಇಲ್ಲದ ದಿನಗಳಲ್ಲೂ ನಾನ್ ವೆಜ್ ಪ್ರಿಯರಾಗಿದ್ರು. ನೀನಾಸಂನಲ್ಲಿ ಕೊಡ್ತಾ ಇದ್ದ ಪುಳ್ಚಾರಿ ಯಾರಿಗೆ ಬೇಕು ಅಂತ ಹಠ ಮಾಡ್ತಾ ಇದ್ರಂತೆ. ಆಗೆಲ್ಲ ರತ್ನಕಾರೆ ಹಲವು ಬಾರಿ ಕೈ ತುತ್ತು ಕೊಟ್ಟಿದ್ರಂತೆ. ಅದನ್ನು ಮಾತ್ರ ದರ್ಶನ್ ಮರ್ತಿರ್ಲಿಲ್ಲ. ಹೀರೋ ಆದ್ಮೇಲೆ ರತ್ನಕರ ಮನೆಗೆ ಹೋಗಿ ಮಗನಂತೆ ಮುದ್ದಾಡಿದ್ರು. 500 ರೂಪಾಯಿ ಕೊಟ್ಟಿದ್ದ ರತ್ನಕ್ಕಾಗೆ ಜೇಬು ತುಂಬ ಕಾಸು ಕೊಟ್ಟಿದ್ರಂತೆ. ಏನಕ್ಕಪ್ಪ ದುಡ್ಡು ಕೊಡ್ತಾ ಇದೀಯಾ ಕೇಳಿದ್ರೆ, ಮಾತಾಡ್ಬೇಡ ಅಕ್ಕ, ಮತ್ತೆ ಸುಮ್ಮನೆ ಇರಬೇಕು ಅಂತ ಹೇಳ್ತಾ. ನಾನು ಕೊಟ್ಟಿದ್ದ 500 ರೂಪಾಯಿ 950 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನಮಗೆ. ಅದು ಅವರ ದೊಡ್ಡ ಗುಣ. ಹೀರೋ ಆದ್ಮೇಲೆ ನೀನಾಸಂಗೆ ಕಾರಲ್ಲಿ ಬಂದಿದ್ದ ಕಾಟೇರ ದರ್ಶನ್ರನ್ನ ಈ ಪರಿಯಾಗಿ ಅವರ ಅಭಿಮಾನಿಗಳು ಪ್ರೀತಿಸ್ತಾರೆ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿದ್ದ ಹೆಂಗರಳು. ತಮಗೆ ಸಹಾಯ ಮಾಡಿದವರನ್ನ ಎಂದಿಗೂ ಮರೀತಾ ಇರಲಿಲ್ಲ. ಮೆಜೆಸ್ಟಿಕ್ ಸಿನಿಮಾ ನಂತರ ದರ್ಶನ್ ಕರಿಯರೇ ಬದಲಾಗೋಯ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾ ಕೊಟ್ರು. ದೊಡ್ಡ ಹೀರೋ ಆದ್ಮೇಲೆ ಸ್ವಂತ ಕಾರಲ್ಲಿ ನೀನಾಸಂಗೆ ಹೋಗಿದ್ರು. ಅವತ್ತು ನೀನಾಸಂ ಕುಟೀರದಲ್ಲಿ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ರಂತೆ. ಜೊತೆಗಿದ್ದವರೇ ದರ್ಶನ್ಗೆ ಮುಳುವಾದ್ರು. ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧನವಾಗಿದೆ ಅನ್ನೋ ಸುದ್ದಿ ಕೇಳ್ತಾ ಇದ್ದಂಗೆ ರತ್ನಕ್ಕ ಕುಸಿದು ಹೋಗಿದ್ರಂತೆ. ಜೈಲಲ್ಲಿರೋ ದರ್ಶನ್ ನೋಡಿ ಹೃದಯ ಭಾರವಾಯಿತು. ಅವ್ರು ಕೊಲೆ ಮಾಡುವಷ್ಟು ಕ್ರೂರಿಯಲ್ಲ, ಆದರೆ ಅವ್ರ ಜೊತೆಗಿದ್ದವರೇ ಮುಳುವಾದ್ರು ಅಂತ ಬೇಸರ ಹೊರಹಾಕಿದ್ದಾರೆ. ಒಳ್ಳೆ ಇದನ್ನ ಆಯ್ಕೆ ಮಾಡ್ಕೋಬೇಕು. ಅವನು ಏನು ಕೋಪ ಮಾಡ್ಕೊಂಡಾಗ ಇದು ಈಗಿರ್ಬೇಕು ಈಗಿರ್ಬೇಕು ಅಂತ ಅವರಿಗೆ ಗೈಡ್ ಮಾಡೋದ್ರಲ್ಲಿ ಸ್ವಲ್ಪ ಕೊರತೆ ಆಗಿದೆ. ಆ ಕೊರತೆಯಿಂದ ಇವತ್ತು ಈ ರೀತಿ ಅನಾಹುತ ಆಗಿದೆ. ಒಟ್ಟಿನಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆದ್ದಿರೋ ದರ್ಶನ್ ಇವತ್ತು ನೊಂದು ಬೆಂದು ಹೋಗಿದ್ದಾರೆ. ತಪ್ಪು ಮಾಡಿದ್ದಾರೋ ಇಲ್ವೋ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಆದ್ರೆ ದರ್ಶನ್ ಪಾಲಿಗೆ ಇದೊಂದು ಪಾಠ ಆಗಿರೋದಂತೂ ಸುಳ್ಳಲ್ಲ. ವಿನಯ್ ಪುರದಾಳ್, News 18, ಶಿವಮೊಗ್ಗ. ನಟ ದರ್ಶನ್ ಮನೆಯೂಟ ಮಾಡದೆ 1 ತಿಂಗಳ ಮೇಲಾಯ್ತು. ಒಂದೇ ಒಂದು ತುತ್ತು ಮನೆಯೂಟ ಕೊಡಿ ಅಂದ್ರೂ ಸಿಗ್ತಾ ಇಲ್ಲ. ಅನಾರೋಗ್ಯದ ಕಾರಣ ಹೇಳಿದಂತಹ ದಾಸನಿಗೆ ಬಿರಿಯಾನಿ ಸಿಗುತ್ತಾ ಅಥವಾ ಬಿಸಿ ನೀರು ಸಿಗುತ್ತಾ ಅನ್ನೋ ಕುತೂಹಲ ಶುರುವಾಗಿದೆ.
ಪ್ರತಿಯೊಬ್ಬ ಮನುಷ್ಯನಿಗೂ ತಿನ್ನುವ ಅನ್ನದ ಮೇಲೆ ಅವರವರ ಹೆಸರು ಬರೆದಿರುತ್ತಂತೆ. ಇಂಥವರಿಗೆ ಇದೇ ಸಿಗಬೇಕು ಅನ್ನೋದನ್ನು ಬ್ರಹ್ಮದೇವ ಗೀಚಿ ಕಳಿಸಿರ್ತಾನಂತೆ. ಆದರೆ ರೇಣುಕಾ ಎಫೆಕ್ಟ್ ಕಾರಣಕ್ಕೆ ಕಳೆದೊಂದು ತಿಂಗಳಿಂದ ದರ್ಶನ್ಗೆ ಮನೆಯೂಟದ ಪರದಾಟ. ಒಂದು ತಿಂಗಳಾಯಿತು, ಒಂದೇ ಒಂದು ತುತ್ತು ಮನೆಯೂಟವೂ ಸಿಕ್ಕಿಲ್ಲ. ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಕಾದಿದ್ದೇ ಬಂತು. ಮನೆಯೂಟ ಮಾತ್ರ ದಿನೇ ದಿನೇ ಮರೀಚಿಕೆಯಾಗ್ತಿದೆ. ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ಗೆ ಮತ್ತೆ ಮೂರು ದಿನ ಪರಪ್ಪನ ಅಗ್ರಹಾರ ಜೈಲಿನ ಮುದ್ದೆ ಬಸ್ಸಾರೇ ಗತಿಯಾಗಿದೆ. ಮತ್ತೆ ಮೂರು ದಿನ ದರ್ಶನ್ಗೆ ಜೈಲೂಟವೇ ಗತಿ. ಜುಲೈ 25ಕ್ಕೆ ದರ್ಶನ್ ಅನ್ನಭಾಗ್ಯ ತೀರ್ಪು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಅರ್ಜಿ ವಿಚಾರಣೆ ನಡೆಯಿತು. ದರ್ಶನ್ಗೆ ಮನೆಯೂಟ ಕೊಡುವಂತೆ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರೆ ಎಸ್ಪಿಪಿ ಮಾತ್ರ ಮರುಪಟ್ಟು ಹಾಕಿದ್ದಾರೆ. ಹಾಗಾದ್ರೆ ಕೋರ್ಟ್ ಅಂಗಳದಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಅನ್ನೋದನ್ನ ನೋಡೋಣ. ಎ ಟು ದರ್ಶನ್ಗೆ ಜೈಲೂಟ ಜೀರ್ಣವಾಗ್ತಿಲ್ಲ, ದರ್ಶನ್ ಮಲಗಲು ಹಾಸಿಗೆ ಬೇಕು, ಆರೋಪಿ ಮನೆ ಊಟ ಪಡೆಯಬಹುದು, ಇದು ವಿಚಾರಣಾಧೀನ ಕೈದಿಯ ಹಕ್ಕು. ವಿಚಾರಣಾಧೀನ ಕೈದಿ ಸ್ವಂತ ಬಟ್ಟೆ ಹಾಸಿಗೆ ಬಳಸಬಹುದು, ಸಂಬಂಧಿಕರು ಊಟ ನೀಡಲು ಆಗದಿದ್ದಲ್ಲಿ ಜೈಲೂಟ ಕೊಡಬಹುದು. ಮರಣ ದಂಡನೆ ಹೊಂದಿದ ಆರೋಪಿಗೂ ಕೆಲವು ಅವಕಾಶ ಇದೆ. ಸ್ಟಾರ್ ಆಗಿರೋ ಕಾರಣಕ್ಕೆ ಜೈಲು ಅಧಿಕಾರಿಗಳು ನಿರಾಕರಣೆ ಮಾಡುತ್ತಿದ್ದಾರೆ. ಕುಖ್ಯಾತ ಪಾತಕಿ ಚಾರ್ಲ್ಸ್ ಶೋಭರಾಜ್ಗೂ ಸೌಲಭ್ಯ ಕಲ್ಪಿಸಲಾಗಿತ್ತು. ತಪ್ಪಿತಸ್ಥ ಅಂತ ಶಿಕ್ಷೆ ಆಗೋವರೆಗೂ ಎಲ್ಲ ಅವಕಾಶ ಬಳಸಿಕೊಳ್ಳಬಹುದು. ಹೀಗಾಗಿ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಕೊಡಿ. ಹೀಗಂತ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸಿದ್ರು. ನಂತರ ಪ್ರತಿವಾದ ಶುರು ಮಾಡಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡದಂತೆ ಪಟ್ಟು ಹಾಕ್ತಿದ್ದಾರೆ. ದರ್ಶನ್ಗೆ ಸರ್ಜರಿ ಆಗಿರೋದು 3 ತಿಂಗಳ ಹಿಂದೆ. ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತಿದ್ದಾರೆ. ಒಂದು ಬಾರಿಯೂ ಭೇದಿಯಾಗಿದೆ ಅಂತ ಚಿಕಿತ್ಸೆ ಪಡೆದಿಲ್ಲ. ನ್ಯಾಯಾಂಗ ಬಂಧನಕ್ಕೆ ಕಳಿಸಿದಾಗ ವೈದ್ಯಕೀಯ ಪರೀಕ್ಷೆ ಆಗಿದೆ. ಇತ್ತೀಚೆಗೆ ವೈರಲ್ ಫೀವರ್ ಇದೆ, ಚಿಕಿತ್ಸೆ ನೀಡಲಾಗುತ್ತಿದೆ. ಕೈ ಮುರಿದ ಕಾರಣಕ್ಕೆ ಮೊದಲೇ ಚಿಕಿತ್ಸೆ ಪಡೆದಿದ್ದಾರೆ. ಜೈಲು ಕೈಪಿಡಿಯಲ್ಲಿ ಮನೆ ಊಟ ಅನ್ನೋದಿಲ್ಲ, ಹುಷಾರಿಲ್ಲದಾಗ ಮಾತ್ರ ವಿಶೇಷ ಊಟ ನೀಡಬಹುದು. ದಿನಾ ಬಿರಿಯಾನಿ ಚಿಕನ್ ತಿನ್ನಬೇಕು ಅಂದರೆ ಕೊಡಲು ಆಗಲ್ಲ. ವೈರಲ್ ಫೀವರ್ ಅಂತ ಬಿಸಿನೀರು ಕೊಡಬಹುದು, ಆದರೆ ಮನೆ ಊಟ ನೀಡಬೇಕು ಅಂತ ಇಲ್ಲ. ಹೊಟ್ಟೆ ಕೆಟ್ಟರೆ ಉಪ್ಪು ಖಾರ ಇಲ್ಲದ ಸಾತ್ವಿಕ ಊಟ ನೀಡಬೇಕು. ಇವರು ಆರೋಗ್ಯ ಸರಿಯಿಲ್ಲ ಅಂತ ಸ್ಪೆಷಲ್ ಡಯೆಟ್ ಕೇಳ್ತಿದ್ದಾರೆ. ನಟ ಆಗಿದ್ದೇನೆ, ಫಿಟ್ ಆಗಿದ್ದೆ, ದೈಹಿಕವಾಗಿ ಬಲಿಷ್ಠವಾಗಿರಬೇಕು, ರಿಚ್ ಫುಡ್ ಜೊತೆಗೆ ಪ್ರೋಟೀನ್ಸ್ ಬೇಕು ಅಂತ ಕೇಳಿದ್ದಾರೆ. ಅರೆಸ್ಟ್ ಆದಾಗಲೂ ಜಿಮ್ನಲ್ಲೇ ಇದ್ರು. ಕಸರತ್ತು ವ್ಯಾಯಾಮ ಮಾಡುವಾಗ ಕೈ ನೋವಿರಲಿಲ್ಲ. ಕೈಗಾಯದ ರಿಪೋರ್ಟ್ನಲ್ಲಿ ಸ್ಟೇಬಲ್ ಅಂತ ಇದೆ. ಜೈಲಿನಲ್ಲಿರುವಾಗ ಎಲ್ಲ ಸೌಲಭ್ಯ ಬೇಕು ಅಂದರೆ ಹೇಗೆ? ಬಡವ ಶ್ರೀಮಂತ ಸ್ಟಾರ್ ಅಂತ ಏನೂ ಇಲ್ಲ. ಜ್ವರ ಇದ್ರೆ ಚಿಕಿತ್ಸೆ ಕೊಡಿಸಿ. ಜೈಲಿನಲ್ಲಿ 5,000 ಮಂದಿ ಇದ್ದಾರೆ, ಅವ್ರ ಪರಿಸ್ಥಿತಿ ನೋಡಬೇಕಲ್ಲ. ಹೀಗಂತ ದರ್ಶನ್ ವಿರುದ್ಧ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದ ಮಂಡಿಸಿದ್ರು. ಹೀಗಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಮತ್ತೆ ಮರುವಾದ ಮಂಡಿಸಿದ್ರು. ಆಹಾರ ಅನ್ನೋದೇ ಮೂಲಭೂತ ವಿಚಾರ, ಫಿಲಿಂ ಆಕ್ಟರ್ ಆಗಿದ್ದೇ ತಪ್ಪಾಗಿದೆ, ಊಟ ಒಂದು ಕೊಟ್ಟರೆ ಸಾಕಾಗಿದೆ. ಹೀಗಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಮತ್ತೆ ಮರುವಾದ ಮಂಡಿಸಿದ್ರು. ಈ ವೇಳೆ ಮತ್ತೆ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್, ಸಿನಿಮಾ ನಟ ಆಗಿದ್ರೆ ತಪ್ಪಲ್ಲ, ನಟ ಆಗಿ ಕೊಲೆ ಮಾಡಿದ್ದು ತಪ್ಪು ಅಂತ ಮರುವಾದ ಮಾಡಿದ್ರು. ಹೀಗೆ ದರ್ಶನ್ ಮನೆಯೂಟದ ವಿಷಯವಾಗಿ ವಾದ ಪ್ರತಿವಾದ ಜೋರಾಗಿ ನಡೆದಿದೆ. ಎರಡೂ ಕಡೆಯ ವಾದ ಆಲಿಸಿರೋ ನ್ಯಾಯಾಧೀಶರು ಜುಲೈ 25ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ಕ್ಷಮಾಪಣೆ ಕೇಳಿಸೋದಕ್ಕೆ ಪ್ಲಾನ್ ಆಗಿದ್ದೇ ಬೇರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಅಸಲಿ ಕಥೆ ಹೊರಬೀಳುತ್ತಿವೆ. ಚಿತ್ರದುರ್ಗದಿಂದ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದ ಆರೋಪಿಗಳು ಈತನಿಂದ ಒಂದು ಕ್ಷಮಾಪಣಾ ವಿಡಿಯೋ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ದಾರಿ ಮಧ್ಯೆಯೇ ಎಣ್ಣೆ ಖರೀದಿಸಿದ್ದ ರಾಘವೇಂದ್ರ ಆ್ಯಂಡ್ ಟೀಮ್ ಫುಲ್ ಟೈಟ್ ಆಗಿತ್ತು. ನಂತರ ಎಲ್ಲರೂ ಜಬರ್ದಸ್ತ್ ಊಟ ಮಾಡಿ ಸ್ವಾಮಿಗೂ ಊಟ ಹಾಕಿಸಿದ್ರು. ಆಮೇಲೆ ಸೀದಾ ಶೆಡ್ಗೆ ಬಂದವರು ಜೀವ ಹೋಗೋ ಹಾಗೆ ಹಲ್ಲೆ ಮಾಡಿದ್ರು. ಕ್ಷಮಾಪಣೆ ವಿಡಿಯೋ ಮಾಡಿಸ್ಬೇಕು ಅಂದ್ಕೊಂಡವರ ಪ್ಲಾನ್ ಇಲ್ಲೇ ಉಲ್ಟಾ ಹೊಡೆದಿತ್ತು. ಒಟ್ಟಿನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ 17 ಮಂದಿ ಕೈ ಕೈ ಹಿಸುಕೊಳ್ಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಶಿರೂರು ಹೆದ್ದಾರಿಯಲ್ಲಿ ಯಮಗುಡ್ಡ ಕುಸಿದು ಒಂದು ವಾರ ಆದರೂ ಸಾವಿನ ಕೇಕೆ ನಿಲ್ತಿಲ್ಲ. 7 ಜನ ಜೀವಂತ ಸಮಾಧಿಯಾಗಿದ್ದಾಯಿತು, ಈಗ ಮತ್ತೆ 4 ಕಣ್ಮರೆಯಾಗಿದ್ದಾರೆ. ಗುಡ್ಡದಡಿ ಸಮಾಧಿಯಾದ್ರೋ, ಗಂಗಾವಳಿಯಲ್ಲಿ ಕೊಚ್ಚಿ ಹೋದ್ರೋ ಅನ್ನೋದರ ಸಣ್ಣ ಸುಳಿವು ಸಿಕ್ತಿಲ್ಲ. ಸಿರೂರು ಗುಡ್ಡ ಕುಸಿದ ಜಾಗದಲ್ಲಿ ಅಲ್ಲಿ ನಿಂತ್ಕೊಂಡಿದ್ದ ಅಂತ ನಮ್ಮಲ್ಲಿ KSRTC ಬಸ್ ಡ್ರೈವರ್ ಒಬ್ರು ನಮಗೆ ತಿಳಿಸಿ ಹೇಳಿದ್ದಾರೆ. ಈಗ ಸದ್ಯ ಹೋದನಿಂದ ಕಾಣಿಸ್ಲಿಲ್ಲ, ಎಲ್ಲಿ ಹೋಗಿ ಎಂದು ಗೊತ್ತಿಲ್ಲ, ನನಗೆ ಬರಲಿಲ್ಲ. ಸತ್ತ ಮೇಲೆ ಶವಕ್ಕೊಂದು ಸಂಸ್ಕಾರವಾಗಬೇಕು ಇಹಲೋಕದಿಂದ ಮುಕ್ತಿಗಾಣಲು. ಇದು ಪ್ರತಿ ಮನೆಯಲ್ಲೂ ಇರೋ ಸಂಪ್ರದಾಯ. ಇಂತಹ ಅಂತಿಮ ಸಂಸ್ಕಾರಕ್ಕೂ ಸಂಬಂಧಿಸಿದವರ ಹೆಣ ಸಿಗುತ್ತೋ ಇಲ್ವೋ ಎಂದು ಹುಡುಕೋದಿದೆಯಲ್ಲ, ಅದಕ್ಕಿಂತ ದುರಂತ ಮತ್ತೊಂದಿಲ್ಲ.
ಉತ್ತರ ಕನ್ನಡದ ಶಿರೂರಲ್ಲಿ ದುರಂತ ಅಂತ್ಯ ಕಂಡವರನ್ನ ನೋಡ್ತಾ ಇದ್ರೇನೆ ಕಣ್ಣಾಲೆಗಳು ತುಂಬಿ ಬರ್ತವೆ. 7 ಮಂದಿ ಜೀವಂತ ಸಮಾಧಿಯಾಗಿ ಸಿಕ್ಕರು ಕೂಡ ಸಾವಿನ ಕೇಕೆ ನಿಂತಿಲ್ಲ. ಇನ್ನು 4 ಎಲ್ ಹೋದ್ರು ಏನ್ ಆದ್ರೂ ಅನ್ನೋ ಸಣ್ಣದೊಂದು ಸುಳಿವು ಸಿಕ್ತಿಲ್ಲ. ಯಮಗುಡ್ಡದ ಕೆಳಗೆ ಮಣ್ಣಲ್ಲಿ ಮಣ್ಣಾದ್ರೋ ಅಥವಾ ಗಂಗಾವಳಿ ನದಿಯಲ್ಲಿ ಜಲಸಮಾಧಿಯಾದ್ರೋ ಒಂದು ಗೊತ್ತಾಗ್ತಿಲ್ಲ. ಶಿರೂರಲ್ಲಿ ಸತ್ತವರೆಷ್ಟು, ಕಣ್ಮರೆ ಆದವರೆಷ್ಟು? ಮಗನನ್ನ ಹುಡುಕಿಕೊಡಿ, ಹೆತ್ತವಳ ಕಣ್ಣೀರು. ಶಿರೂರಲ್ಲಿ ದಿನಕ್ಕೊಂದು ಕಣ್ಣೀರ ಕಥೆಗಳು ಹುಟ್ಟಿಕೊಳ್ತಿವೆ. ಯಮರೂಪಿ ಗುಡ್ಡ ಕುಸಿದು 7 ದಿನಗಳೇ ಆಗೋಯ್ತು, ಆದರೂ ಸಾವಿನ ಕೇಕೆ ನಿಲ್ತಿಲ್ಲ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೂ ಹೆತ್ತವರ ಕಣ್ಣೀರಿನ ತೀವ್ರತೆ ಕಾಣದಂತೆ ಮಾಡೋ ಶಕ್ತಿ ಇಲ್ಲ. 7 ಜನ ಜೀವಂತ ಸಮಾಧಿಯಾದ ಬೆನ್ನಲ್ಲೇ ಮತ್ತೊಂದು ಸಾವಿನ ಕಥೆ ಹುಟ್ಕೊಂಡಿದೆ. ಇವತ್ತು ನರಕ ಸದೃಶ್ಯದಂತಾಗಿದೆಯಲ್ಲ. ಇದೇ ಸ್ಥಳದಲ್ಲಿದ್ದ ಹೋಟೆಲ್ನಲ್ಲಿ ಲೋಕೇಶ್ ನಾಯ್ಕ್ ಸಹ ಇದ್ರಂತೆ. ಸಾರಿಗೆ ಬಸ್ ಚಾಲಕ ಲೋಕೇಶ್ ನನ್ನ ನೋಡಿ ಕೈ ಮಾಡಿ ಹೋಗಿದ್ನಂತೆ. ಆದ್ರೆ ಅದಾದ್ಮೇಲೆ ಏನಾದ್ರೂ ಅನ್ನೋದೇ ಗೊತ್ತಾಗ್ತಿಲ್ಲ. 7 ದಿನದಿಂದ ಮನೆಗೂ ಬಂದಿಲ್ಲ. ಹೀಗಾಗಿ ನನ್ನ ಮಗನು ಮಣ್ಣಲ್ಲಿ ಮಣ್ಣಾದ್ನ ಅಂತ ಹೆತ್ತ ಕರುಳು ಗೋಳಾಡ್ತಿದೆ. ನನ್ನ ಮಗ ಮನೆಗೆ ಬಂದಿಲ್ಲ, ಹುಡುಕಿ ಕೊಡಿ ಅಂತ ಕಾಡಿ ಬೇಡ್ತಿದೆ. ಈಗ ಸದ್ಯ ಹೋದಲ್ಲಿಂದ ಕಾಣಿಸ್ಲಿಲ್ಲ, ಎಲ್ಲೂ ಹೋಗಿ ಎಂದು ಗೊತ್ತಿಲ್ಲ, ನನಗೂ ಬರಲ್ಲ. ಹುಡುಕೊಡ್ಬೇಕು. ಯಮಗುಡ್ಡದ ಹೊಡೆತಕ್ಕೆ ಒಂದೇ ಮನೆಯ 5 ಸಮಾಧಿಯಾಗಿದ್ರು. ಆದ್ರೆ ಅವರಲ್ಲಿ ಸಿಕ್ಕಿದ್ದು ಮಾತ್ರ 4 ಮೃತದೇಹ. ಜಗನ್ನಾಥ ಅನ್ನೋರ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ NDRF ಜೊತೆ ಮಿಲಿಟರಿ ಪಡೆ ಕೂಡ ಶೋಧ ಕಾರ್ಯ ನಡೆಸ್ತಾ ಇದೆ. ಕೇವಲ ಗುಡ್ಡದ ಕೆಳಗಷ್ಟೇ ಅಲ್ಲದೆ ಗಂಗಾವಳಿ ನದಿಯಲ್ಲೂ ಮೂಲೆ ಮೂಲೆ ಜಾಲಾಡ್ತಿದ್ದಾರೆ. ಕೇರಳದ ಲಾರಿ ಚಾಲಕನಿಗೆ ಜಡಿ ಮಳೆಯಲ್ಲೇ ಹುಡುಕಾಟ. ಕೇರಳದ ಲಾರಿ ಚಾಲಕನು ಕೂಡ ಇದೇ ಜಾಗದಲ್ಲೇ ನಾಪತ್ತೆಯಾಗಿದ್ದಾರೆ. ಭಾರತ್ ಬೆನ್ಸ್ ಲಾರಿಯ ಲೊಕೇಶನ್ ಕೂಡ ಇದೇ ಜಾಗದಲ್ಲಿ ಅಂತ್ಯವಾಗಿದೆ. ಆದ್ರೀಗ ಲಾರಿಯೂ ಕಾಣ್ತಿಲ್ಲ, ಚಾಲಕನೂ ಪತ್ತೆಯಾಗ್ತಿಲ್ಲ. ಹೀಗಾಗಿ ಗಂಗಾವಳಿ ನದಿ ದಡದ ಮಣ್ಣಿನ ರಾಶಿಯಲ್ಲಿ ಹುದುಗಿ ಹೋಗಿರಬಹುದು ಅನ್ನೋ ಅನುಮಾನವಿದೆ. ಶಿರೂರು ಗುಡ್ಡ ಕುಸಿದ ದಿನದಿಂದ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ವಾರದ ಹಿಂದೆ ಬಂದು ನಿಂತಿದ್ದ ಲಾರಿಗಳು ಅಡಿ ಜಾಗ ಬಿಟ್ಟು ಮುಂದೆ ಹೋಗಿಲ್ಲ. ಹೀಗಾಗಿ ಲಾರಿ ಚಾಲಕರ ಸ್ಥಿತಿ ಅಯೋಮಯವಾಗಿದೆ. ದಯವಿಟ್ಟು ತೀವ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಅಂತ ಮನವಿ ಮಾಡುತ್ತಿದ್ದಾರೆ. ಸೋಮೇಶ್ವರದಲ್ಲಿ ಮತ್ತೆ ಮತ್ತೆ ನಡುಗುತ್ತಿದೆ ಗುಡ್ಡ. ಶಿರೂರು ಮಾತ್ರವಲ್ಲ, ಅತ್ತ ಉಡುಪಿಯ ಸೋಮೇಶ್ವರದಲ್ಲೂ ಬೆಟ್ಟ ಗುಡ್ಡಗಳು ಬಾಯಿ ಬಿಡ್ತಿವೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆಯಿಂದಾಗಿ ಕಳೆದ 4 ದಿನಗಳಿಂದ ಗುಡ್ಡದ ಮಣ್ಣು ಜರಿಯುತ್ತಲೇ ಇದೆ. ಹೀಗಾಗಿ ರಸ್ತೆ ಸಂಚಾರ ಬಂದ್ ಆಗಿದ್ದು ಸ್ಥಳೀಯರು 13 ಕಿಲೋಮೀಟರ್ ಸುತ್ತಿ ಬಳಸಿ ಓಡಾಡ್ತಿದ್ದಾರೆ. ಒಟ್ಟಿನಲ್ಲಿ ಮಹಾಮಳೆಯ ಅವಾಂತರಗಳು ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ನೆರೆ ನರಕದ ಜೊತೆಗೆ ಸಾವಿನ ಸಂಖ್ಯೆಯೂ ಹೆಚ್ಚಾಗ್ತಿದ್ದು ಕರಾವಳಿ ಜನ ಗಂಗಾಲಾಗಿ ಹೋಗಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಪುನರ್ವಸು ಪ್ರವಾಹಕ್ಕೆ ಕರುನಾಡು ಅಲ್ಲೋಲ ಕಲ್ಲೋಲವಾಗ್ತಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆ ನೂರಾರು ಜನರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಮುಂಗಾರು ಮಳೆಯ ವೇಗ ದಿನದಿಂದ ದಿನಕ್ಕೆ ಬಿರುಸು ಪಡೆಯುತ್ತಿದೆ. ಮೈಸೂರು ಟು ಬೆಳಗಾವಿ, ಕಾರವಾರ ಟು ದಾವಣಗೆರೆ, ರಾಜ್ಯದ ಮೂಲೆ ಮೂಲೆಯನ್ನು ಬಿಡದೆ ಮಹಾಮಳೆಯಾಗ್ತಿದೆ. ಊರಿಗೆ ಊರೇ ಮುಳುಗಿ ಹೋಗ್ತಿದ್ದು ನೂರಾರು ಮಂದಿ ಬೀದಿಗೆ ಬಿದ್ದಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಹಾಮಳೆಯಾಗ್ತಿದೆ. ಕಳೆದ 15 ದಿನದಿಂದ ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದಾಗಿ ಡೈಮಂಡ್ ಫಾಲ್ಸ್ ಮೈತುಂಬಿ ಹರಿತಿದೆ. ಕರಿಬಂಡೆಗಳ ಮಧ್ಯೆ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಜಲಸಿರಿ ವೈಭವಕ್ಕೆ ಪ್ರವಾಸಿಗರು ಮನಸೋಲುತ್ತಿದ್ದಾರೆ. ಪುನರ್ವಸು ಆರ್ಭಟಕ್ಕೆ ಹಾಸನದ ಓಡನಹಳ್ಳಿ ಗ್ರಾಮದ ಜನ ನಲುಗಿ ಹೋಗ್ತಿದ್ದಾರೆ. ಭಾರೀ ಮಳೆಯಿಂದಾಗಿ ಮನೆಯೊಂದು ನೆಲಕಚ್ಚಿದ್ದು ಇದ್ದ ಒಂದು ಸೂರನ್ನು ಕಳೆದುಕೊಂಡು ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆಯ ಮಧ್ಯೆಯೇ ಕೃಷಿ ಚಟುವಟಿಕೆಗಳು ಶುರುವಾಗಿವೆ. ತಲೆಯ ಮೇಲೆ ಕಂಬಳಿಕೊಪ್ಪೆ ಹೊತ್ತ ಮಹಿಳೆಯರು ಜಾನಪದ ಹಾಡು ಹಾಡುತ್ತಾ ಭತ್ತದ ಗದ್ದೆಯಲ್ಲಿ ನಾಟಿ ಮಾಡುತ್ತಿದ್ದಾರೆ. ಇನ್ನು ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಪುರದಾಳು ಡ್ಯಾಂ ಭರ್ತಿಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ತುಂಗಾ ನದಿ ಮೈತುಂಬಿ ಹರಿತಿದೆ.
ಜಲರಾಶಿ ವೈಭವ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು ಡ್ರೋನ್ ಕಣ್ಣಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ. ಕೊಡಗಿನಲ್ಲಿ ಮಳೆಯ ಅಬ್ಬರ ತಗ್ಗಿದ್ರೂ ಸಹ ಅವಾಂತರಗಳು ಮಾತ್ರ ತಪ್ಪತಿಲ್ಲ. ಮಳೆ ಕಡಿಮೆ ಆಗ್ತಿದ್ದಂತೆ ನಿರಾಶ್ರಿತರ ಕೇಂದ್ರದಿಂದ ಮನೆಗಳತ್ತ ಹೊರಟ ಜನರಿಗೆ ನರಕದ ಊರು ದರ್ಶನವಾಗ್ತಿದೆ. ಕೆಸರು ತುಂಬಿಕೊಂಡ ಮನೆಗಳನ್ನ ಕ್ಲೀನ್ ಮಾಡೋದೇ ದೊಡ್ಡ ಸವಾಲಾಗಿದೆ. ಅದರಲ್ಲೂ ಮನೆ ಗೋಡೆಗಳೆಲ್ಲ ತುಂಬಾನೇ ನೆನೆದಿರೋ ಕಾರಣಕ್ಕೆ ಯಾವ ಕ್ಷಣದಲ್ಲಿ ಮತ್ತಿನ್ನೇನು ಆಗುತ್ತೋ ಅನ್ನುವಂತಹ ಆತಂಕ ಬಿಟ್ಟು ಬಿಡದೆ ಕಾಡ್ತಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಘಟಪ್ರಭಾ ನದಿ ಹುಚ್ಚೆದ್ದು ಹರಿತಿದೆ. ನಯಾಗಾರ ಫಾಲ್ಸ್ ಅಂತಾನೆ ಫೇಮಸ್ ಆಗಿರೋ ಗೋಕಾಕ್ ಜಲಪಾತದ ಜಲಸಿರಿ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸ್ತಿದೆ. ಅತ್ತ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರೋ ಪಂಚಗಂಗೆಯ ವಿಹಂಗಮ ನೋಟ ಕಣ್ಮನ ಸೆಳೆತಿದೆ. ಕೃಷ್ಣೆಯ ಅಬ್ಬರಕ್ಕೆ ಚಿಕ್ಕೋಡಿ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಕ್ಷಣ ಕ್ಷಣದಲ್ಲೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಕಲ್ಲೋಳ ಗ್ರಾಮದ ನದಿದಳದಲ್ಲಿರೋ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಿ ಹೋಗಿದೆ. ಕೃಷ್ಣೆಯ ಜೊತೆಗೆ ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟವು ಭಾರೀ ಏರಿಕೆಯಾಗಿದೆ. ಇದರ ಪರಿಣಾಮ 7 ಗ್ರಾಮಗಳು ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ಮನೆ ಗೋಡೆ ಕುಸಿದಿದ್ದು ಲಕ್ಷ್ಮೀಬಾಯಿ ಅನ್ನೋರು ಗ್ರೇಟ್ ಬಚಾವ್ ಆಗಿದ್ದಾರೆ. ಅತ್ತ ಚಿಕ್ಕೋಡಿ ಪಟ್ಟಣದ ರಾಮನಗರದಲ್ಲೂ ಮನೆಯೊಂದು ನೆಲಕಚ್ಚಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗಿವೆ. ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡ್ತಿದ್ದು ಸವಾರರು ಪರದಾಡ್ತಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಕಾವೇರಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಇವತ್ತು ಕನ್ನಂಬಾಡಿ ಡ್ಯಾಂಗೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದರು. ದೇವರ ಅನುಗ್ರಹದಿಂದ ಒಳ್ಳೆಯ ಮಳೆಯಾಗಿದೆ, ಗಂಗಾ ಆರತಿಯಂತೆ ಕಾವೇರಿ ಆರತಿ ಯೋಜನೆ ಮಾಡ್ತೀವಿ ಅಂದರು. ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಸಂಗಮ ಮತ್ತು ಮೇಕೆದಾಟುವಿನಲ್ಲಿ ನೀರಿನ ಅಬ್ಬರ ಜೋರಾಗಿದೆ. ಹೀಗಾಗಿ ಈ ಎರಡೂ ಪ್ರದೇಶಕ್ಕೆ ಪ್ರವಾಸಿಗರು ಹೋಗದಂತೆ ನಿಷೇಧ ಹೇರಲಾಗಿದೆ. ಒಟ್ಟಿನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಪುನರ್ವಸು ಮಳೆ ಕರುನಾಡಿನ ಬರದ ಬೇಗೆ ನೀಗಿಸಿದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಕಾಲಿಗೆ ಬಿದ್ದು ಗೋಳಾಡಿದ ಅನ್ನದಾತರು ಸಮಸ್ಯೆಯನ್ನ ಇತ್ಯರ್ಥಪಡಿಸುವಂತೆ ಮನವಿಯನ್ನ ಮಾಡಿದ್ರು. ಏಕಾಏಕಿ ಜನರ ಮೇಲೆ ಕಮಾನು ಕುಸಿದು ಬಿದ್ದಿದ್ದು ಕೂದಲೆಳೆ ಅಂತರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಈ ಒಂದು ಘಟನೆ ರಾಯಚೂರಿನ ಸಿಂಧನೂರು ಪಟ್ಟಣದಲ್ಲಿ ನಡೆದಿರುವಂತದ್ದು. ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ಭಟನೆಯನ್ನ ಮಾಡಿದ್ದಾರೆ. ವಿನೂತನ ಧರಣಿಯನ್ನ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬುರ್ಖಾವನ್ನ ಧರಿಸಿ ಕಳ್ಳತನಕ್ಕೆ ಮಹಿಳೆಯರು ಇಳಿದಿದ್ದಾರೆ. ಬಟ್ಟೆಯನ್ನ ಖರೀದಿಸೋ ನೆಪದಲ್ಲಿ ಚಿನ್ನಾಭರಣ ಕದ್ದು ಕಳ್ಳಿಯರು ಪರಾರಿಯಾಗಿದ್ದಾರೆ. ಕಿಲಾಡಿಗಳ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಖಾಸಗಿ ಬಸ್ ಒಂದು ಉರುಳಿಬಿದ್ದಿದೆ. ಈ ಅಪಘಾತದಲ್ಲಿ 10 ಹೆಚ್ಚು ಜನರಿಗೆ ಗಾಯಗಳಾಗಿದ್ದು ಶಿವಮೊಗ್ಗದ ಗಡಿಭಾಗವಾದ ನಾಗೋಡಿ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರೀತಿಸಿದ ಯುವಕನ ಜೊತೆ ಯುವತಿ ಪರಾರಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಪೊಲೀಸ್ ಠಾಣೆಗೆ ಈ ಜೋಡಿಯು ಆಗಮಿಸಿದೆ. ಮಗಳನ್ನ ನೋಡ್ತಿದ್ದಂತೆ ಪೋಷಕರು ಹೈ ಡ್ರಾಮಾವನ್ನೇ ನಡೆಸಿದ್ದಾರೆ. ಮಂಡ್ಯದಲ್ಲಿ ಕನ್ನಡಿಗರನ್ನ ಕೆಣಕಿದ ಫೋನ್ ಪೇ ವಿರುದ್ಧ ಧರಣಿಯನ್ನ ಮಾಡಲಾಯಿತು. ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಲಾಗಿದೆ. ಕೊಪ್ಪಳದಲ್ಲಿ ಆರ್ಟಿಒ ಅಧಿಕಾರಿಯ ವರ್ಗಾವಣೆ ಆಗಬೇಕು ಅಂತ ಆಗ್ರಹಿಸಲಾಗಿದೆ. ಕರವೇ ಕಾರ್ಯಕರ್ತರು ಹಾಗೂ ಜನಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಲಂಚವನ್ನ ಕೊಟ್ಟು ಸಾಕಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಮೊದೋಳ ಭಾಗದಲ್ಲಿ ಚಿರತೆಯ ಹಾವಳಿ ಹೆಚ್ಚಾಗಿದೆ. ಈ ಹಿಂದೆ ಅರಣ್ಯಾಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿದಿದ್ರು, ಆದರೆ ಗ್ರಾಮಸ್ಥರು ನಿಟ್ಟಿಸಿರು ಬಿಡುವಷ್ಟರಲ್ಲೇ ಆ ಚಿರತೆ ಎಸ್ಕೇಪ್ ಆಗಿದೆ. ಹಂಪಿಯ ಕಲ್ಲಿನ ತೇರು ರಸ್ತೆಯ ಬಳಿ ಕರಡಿಯೊಂದು ಪ್ರತ್ಯಕ್ಷವಾಗಿತ್ತು. ಮೊಬೈಲ್ನಲ್ಲಿ ಕರಡಿಯ ಓಡಾಟದ ದೃಶ್ಯ ಸೆರೆಯಾಗಿದ್ದು ರಸ್ತೆಯಲ್ಲಿ ಕರಡಿಯನ್ನು ಕಂಡು ಅಲ್ಲಿನ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.